subscribe now and press the bell icon. Never miss an update. Hi, hello friends. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆ ಹೀರೆಕಾಯಿದು ಕೂಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ತುಂಬ ಚೆನ್ನಾಗಿ ಸಿಗುತ್ತೆ ಹೀರೆಕಾಯಿ. ಅದಕ್ಕೆ ಇವಾಗ ನೋಡಿ, ತೊಗರಿ ಬೇಳೆ 3 ಟೇಬಲ್ ಸ್ಪೂನು ನಾನು ತೊಳೆದು ನೆನೆಸಿಟ್ಟಿದ್ದೆ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ 3 ಟೀ ಸ್ಪೂನು ಹೆಸರುಕಾಳು ಕೂಡ ಒಂದು ಗಂಟೆ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳಿ. ನೀರೆಲ್ಲ ತೆಗೆದ್ಬಿಟ್ಟು ಬೇರೆ ನೀರು ಹಾಕಿದ್ದೀನಿ. 2 ಕಪ್ಪು ಇದು ಹೀರೆಕಾಯಿನ ಎಳೆಯದು ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ಹಾಗೆ 2 ಟೊಮೆಟೊ ಅದು, ಮತ್ತು 1/4 ಟೀ ಸ್ಪೂನು ಅರಶಿನ ಪುಡಿ, 1/4 ಟೀ ಸ್ಪೂನು ಮೆಂತ್ಯಕಾಳು, ಇಷ್ಟೆಲ್ಲ ಹಾಕಿಬಿಟ್ಟು ಅದಕ್ಕೆ ಸುಮಾರಾಗಿ 1/2 ಕಪ್ಪು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಓಕೆ ಸಾಫ್ಟ್ ಆಗೋ ತನಕ, ತುಂಬ ಸಾಫ್ಟ್ ಅಲ್ಲ, ಓಕೆ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ಮಸಾಲೆ ಪೌಡ್ರ್ ತಯಾರು ಮಾಡೋಣ. 2 ಟೀ ಸ್ಪೂನು ಉದ್ದಿನ ಬೇಳೆಯನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಪರಿಮಳಕ್ಕೆ ಆಗೋ ತನಕ, ಅರೋಮೆಟಿಕ್ ಆಗೋ ತನಕ ರೋಸ್ಟ್ ಮಾಡಿ ಅದು ಅರ್ಧ ಆಗ್ತಾಯಿದೆ ಅನ್ಬೇಕಾದ್ರೆ ಅದಕ್ಕೆ 1 ಟೀ ಸ್ಪೂನು ಜೀರಿಗೆ ಕಾಳು ಹಾಕಿ ಅದನ್ನು ಒಟ್ಟಿಗೆ ಎರಡನ್ನು ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳಿ. ಈಗ ಆಗ್ತಾಯಿದೆಯಪ್ಪ ಇನ್ನೇನು ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ 2 ಟೀ ಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಅದನ್ನು ಅದ್ರ ಜೊತೆನೇ ಹುರ್ಕೊಳ್ಳಿ. ಒಂದಕ್ಕೊಂದು ಒಟ್ಟಿಗೆ ಒಟ್ಟೊಟ್ಟಿಗೆ ಹಾಕಬೇಕಾದ್ರೆ ಅದು ಟೆಂಪ್ರೇಚರ್ ಅಡ್ಜಸ್ಟ್ ಆಗುತ್ತೆ. ಇವಾಗ ನೋಡಿ, ಅರೋಮೆಟಿಕ್ ಆಯಿತು ಎಲ್ಲ ಒಟ್ಟಿಗೆ, ಹೌದಾ? ಈಗ ಅದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಖಾರ ಇದೆ ಯಾಕಂದರೆ ಹೊಸ ಮೆಣಸಿನ್ಕಾಯಿ. ಮತ್ತು 2/3 ಇಂಚು ಸಿನಮನ್ ಪೀಸ್ ಹಾಕ್ಕೊಳ್ಳಿ. ಅದು ಒಂದು ಇದಕ್ಕೆ ಮಸಾಲೆ ಒಂದು ಪರಿಮಳ ಆಗಲಿಕ್ಕೆ ಅಷ್ಟೇ, ಇನ್ನೇನಿಲ್ಲ. ಇದು ನೋಡಿ, ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಆಯಿತು. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಒಣ ಕೊಬ್ಬರಿ ಹಾಕ್ಕೊಳ್ಳಿ. ನಾನು ಒಣ ಕೊಬ್ಬರಿ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಸಣ್ಣಗೆ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ರೋಸ್ಟ್ ಮಾಡ್ಕೊಳ್ಳಿ. ಈಗ ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಮೀಡಿಯಮ್ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ನೋಡಿ, ಕುಕ್ ಮಾಡಿದ ವೆಜಿಟೇಬಲ್ಸ್ ಇದೆಯಲ್ಲ, ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಆವಾಗ ನಾವು ಉಪ್ಪು ಹಾಕಲಿಲ್ಲ, ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅಂದರೆ ಒಂಚೂರೇ ಚೂರು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಮತ್ತು ಒಂದು ಹುಣಸೆ ಹಣ್ಣಿನ ಜ್ಯೂಸ್ 2 ಟೀ ಸ್ಪೂನ್, ಅದು ಕಪ್ ನಮ್ಮದು ಓಲ್ಡ್, ಅದರಿಂದ ಸ್ವಲ್ಪ ಇದಾಗಿದೆ, ಮೈಲ್ಡಾಗಿ ಜ್ಯೂಸ್ ಹಾಕಿದ್ದೀನಿ ನಾನು ಒಂದು ಚಿಕ್ಕ ತುಂಡು ಹಾಕ್ಬಿಟ್ಟು. ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದೊಂದು ಕುದಿ ಬರಲಿ. ಯಾಕಂದರೆ ಅವಾಗ ನಾವು ಉಪ್ಪು ಏನೂ ಹಾಕಿರಲಿಲ್ಲ ಅದು, ನೋಡಿ ಇವಾಗ ಕುದಿ ಬಂತು. ಈಗ ಅದಕ್ಕೆ ಪೌಡ್ರ್ ಹಾಕಿ ನಾವು ಚೆಕ್ ಮಾಡಿ ರುಚಿ ನೋಡಿಬಿಟ್ಟು ಹಾಕೋಣ. ಈಗ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಇನ್ನೂ ಒಂದು 1/2 ಟೇಬಲ್ ಸ್ಪೂನ್ ಹಾಕಿ, ಅಲ್ಲಿಗೆ 1/2 ಟೇಬಲ್ ಸ್ಪೂನ್ ಹಾಕಿದಾಗಾಯಿತು. ಉಳಿದಿದ್ದನ್ನು ನಾವು ಇಟ್ಕೋಬೋದು, ಏನಾಗಲ್ಲ, ಹಾಳಾಗಲ್ಲ, ಎಲ್ಲ ಹುರಿದಿದ್ದೀವಲ್ಲ ಎಣ್ಣೆ ಹಾಕಿದಲ್ಲಿ, ಅದರಿಂದ ಚೆನ್ನಾಗಿ ಉಳಿಯುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಬಾಯ್ಲ್ ಮಾಡಿ ಅದನ್ನ, ಯಾಕಂದರೆ ಚೆನ್ನಾಗಿ ಗತ್ತಾಗಲಿ. ಈ ಕಡೆ ನಾವು ಇನ್ನೊಂದು ಇದ್ರ ಮೇಲೆ ಒಗ್ಗರಣೆ ತಯಾರು ಮಾಡೋಣ, ಅದರಲ್ಲಿ ಬಾಯ್ಲ್ ಆಗ್ತಾಯಿರುತ್ತೆ. 2 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಕುದಿ ಅದು ಕಾಯತ್ಲೋ, ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕಿ, 1/5 ಟೀ ಸ್ಪೂನು ಹಿಂಗೆ ಹಾಕಿ ಹಿಂಗೆ ಪೌಡ್ರು. ಈಗ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಳ್ಳಿ. ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ನಾವು ಬೌಲಲ್ಲಿ ಹಾಕಿರುವಂಥದ್ದು ಇದು ಬಾಯ್ಲ್ ಆಗ್ತಾಯಿದೆ ನೋಡಿ, ಹೌದಾ? ಕೂಟು ಬಾಯ್ಲ್ ಆಗ್ತಾಯಿದೆ, ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ಚೆನ್ನಾಗಿ ತಾಕ್ತು. ಈಗ ಅದಕ್ಕೆ ಈ ಒಗ್ಗರಣೆನ ಹಾಕ್ಬಿಟ್ಟು ಒಂದು ಕುದಿ ತನ್ನಿ, ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ, ಬರ್ತಾಯಿದೆ ನೋಡಿ, ಹೌದಾ? ಆಯ್ತಲ್ಲ, ಈಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ನೀವು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಒಂದೆರಡು ಕೂಟ್ದು ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಮತ್ತು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.